ね、それは土台困らんた。ಅನ್ನೋ ಮಾಡಿನ ಪ್ರೀಮಿಯಲ್ಲಿ ಸದಸ್ಯರು ವಾರ್ಡ್ ನಂಬರ್ 84 ಮಾದೇಪುರ ಕ್ಷೇತ್ರ. ಈಗ ನೀವು ಅಧಿಕಾರಕ್ಕೆ ಬಂದ ಮೇಲೆ ಆಗಿರುವಂತಹ ಯೋಜನೆಗಳಾಗಿರ್ಬೋದು, ಅದು ಕಾರ್ಯರೂಪಕ್ಕೆ ಬಂದಿದೆಯಾ ಅಥವಾ ಯಾವ ರೀತಿ ನಡೀತಾ ಇದೆ ಇಲ್ಲಿನ ವ್ಯವಸ್ಥೆ? ಇಲ್ಲಿನ ವ್ಯವಸ್ಥೆ ಏನಾಗಿತ್ತು ಅಂದ್ರೆ, ಮೊದಲು ಮೂಲಭೂತ ಸೌಕರ್ಯಗಳು ಕುಂಠಿತವಾಗಿದ್ದವು. ರಸ್ತೆಗಳಿರಲಿಲ್ಲ, ಚರಂಡಿಗಳಿರಲಿಲ್ಲ, ಜೊತೆಗೆ ಕುಡಿಯೋ ನೀರಿನ ಸಮಸ್ಯೆಗಳು ಬಹಳಷ್ಟು ಇತ್ತು. ಜೊತೆಗೆ ಮುಖ್ಯ ರಸ್ತೆ ಏನು ನಮ್ಮ ವೈಟ್ಫೀಲ್ಡ್ ಮುಖ್ಯ ರಸ್ತೆ ಇತ್ತು, ಅದೆಲ್ಲ ಫುಲ್ಲು ಹಾಳಾಗೋಗಿತ್ತು. ಟ್ರಾಫಿಕ್ ಸಮಸ್ಯೆ ಭಾಳಷ್ಟು ಇತ್ತು. ಈಗೆಲ್ಲನೂ ಸುಧಾರಿಸಿ ಅರ್ಥವಾಗಿ ನಾವು ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗ ನೀರಿನ ವ್ಯವಸ್ಥೆಗೆ ಸುಮಾರು 10 ಲಕ್ಷ ಲೀಟ್ರನ್ನು ಶೇಖರಣೆ ಮಾಡೋಂಥ ಸಂಪನ್ನ ಕಟ್ಟಿದ್ದೀವಿ. ಒಂದು ಓವರ್ ಹೆಡ್ ಟ್ಯಾಂಕನ್ನು 1 ಲಕ್ಷ ಲೀಟ್ರ್ ಕಟ್ಟಿದ್ದೀವಿ. ಆ ಸಂಪ್ ಟ್ಯಾಂಕಿಂದ ಎಲ್ಲನೂ ಪಂಪ್ ಮಾಡಿ, ಓವರ್ ಹೆಡ್ ಟ್ಯಾಂಕ್ ಪಂಪ್ ಮಾಡಿ ಅಲ್ಲಿಂದ ಎಲ್ಲ ಬಡಾವಣೆಗಳಿಗೂ ಕಾಲೋನಿಗಳಿಗೆ ನೀರು ಬಿಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನೀರಿನ ಸಮಸ್ಯೆ ಈಗ ನಾವು ಪರಿಹಾರ ಮಾಡಿದ್ದೀವಿ. ಜೊತೆಗೆ ರಸ್ತೆಗಳು ಏನು ಮುಖ್ಯ ರಸ್ತೆ ಏನು ವೈಟ್ಫೀಲ್ಡ್ ಮುಖ್ಯ ರಸ್ತೆ ಸುಮಾರು ವರ್ಷಗಳಿಂದ ಅದು ಫುಲ್ಲು ಹಾಳಾಗ್ತಿಲ್ಲ. ಅದನ್ನು ನಮ್ಮ ಟೆಂಡರ್ಸ್ ಅಡಿಯಲ್ಲಿ ತೊಗೊಂಡು ಆ ಕೆಲಸವನ್ನು ಈಗ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ. ಫುಟ್ಪಾತ್ ಇರ್ಬೋದು, ರಸ್ತೆ ಇರ್ಬೋದು, ಜೊತೆಗೆ ಒಳಚರಂಡಿ ವ್ಯವಸ್ಥೆ ಏನು ಮುಖ್ಯ ಪೈಪ್ಲೈನ್ ಅದನ್ನು ಆ ಪೈಪ್ಲೈನ್ ಹಾಕುವ ಮುಖಾಂತರ ಇಲ್ಲಿ ರಸ್ತೆಗಳೆಲ್ಲನೂ ಸಿಕ್ಕಾಗಿ ಜಾಸ್ತಿ ಹಾಳಾಗಿತ್ತು, ಅವೆಲ್ಲನೂ ಸರಿ ಮಾಡಿದ್ದೇವೆ. ಜೊತೆಗೆ ಈಗ ಕಾವೇರಿ ನೀರಿನ 100 ತಳ್ಳಿ ಇದರಲ್ಲಿ ಸರ್ಕಾರದ ಯೋಜನೆಯಲ್ಲಿ ಈಗ ಎಲ್ಲನೂ ಪೈಪ್ಲೈನ್ ಮಾಡುವಂಥ ವ್ಯವಸ್ಥೆಯನ್ನು ಎಲ್ಲ ಗ್ರಾಮಗಳಲ್ಲೂ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ರಾಮಗೊಂಡಹಳ್ಳಿ ಪಂಚಾಯಿತಿ ಏನಿತ್ತು, ಆ 2 ಊರುಗಳಲ್ಲಿ ನಮ್ಮ 14ನೇ ಹಣಕಾಸು ಯೋಜನೆಯಲ್ಲಿ ಒಳಚರಂಡಿ ಮತ್ತು ಕಾವೇರಿ ನೀರಿನ ಇದು ಆಲ್ರೆಡಿ ನಾವು ಪೂರ್ಣಗೊಳಿಸಿದ್ದೇವೆ. ಇನ್ನು ಕಾವೇರಿ ನೀರು ಬಿಡಬೇಕಷ್ಟೇ. ಇನ್ನು ಮಿಕ್ಕದಂಥ 4-5 ಊರುಗಳಲ್ಲಿ ಕಾವೇರಿ ನೀರಿನ ಪೈಪಿನ ಬಡವೆಯನ್ನು ಹಾಕುವಂಥದ್ದು ಚಾಲನೆಯಲ್ಲಿದೆ. ಭಾಗಶಃ ಮುಗಿಸಿದ್ದೇವೆ, ಇನ್ನೊಂದು 20-30% ಭಾಗ ಬಾಕಿ ಇದೆ. ಅದು ಮುಗಿದ ಮೇಲೆ ಅದನ್ನು ರೆಸ್ಟೋರ್ ಮಾಡಿ ತಾರು ಆಮೇಲೆ ಕಾಂಕ್ರೀಟ್ ರಸ್ತೆಗಳನ್ನು ಮಾಡುವಂಥದ್ದನ್ನು ಚಾಲನೆಯನ್ನು ಕೊಡ್ತೇವೆ. ಯಾಕಂದರೆ ಇದಕ್ಕೆ ಮುಂಚೆ ಮಾಡಿದ್ವಿ, BWSSBಗೂ BBMP ಕೋಆಪ್ರೇಷನ್ ಇಲ್ಲದೆ ಸುಮಾರು 20 ಕೋಟಿ ಅನುದಾನದಲ್ಲಿ ನಾವು ರಸ್ತೆಗಳು ಆಮೇಲೆ ಕಾಂಕ್ರೀಟ್ ರೋಡ್ಗಳು ಇದೆಲ್ಲ ಮಾಡಿದ್ವಿ. ಅದು ಈಗ ಸದ್ಯಕ್ಕೆ ಹಾಳಾಗೋಗಿದೆ. ಅದರಿಂದ ನಾವು ಬರೀ ಈಗ ಪ್ಯಾಚ್ ವರ್ಕ್ ಮಾಡೋವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಮುಂದೆ ಇನ್ನು 4 ತಿಂಗಳಲ್ಲಿ ಈಗೇನು ಒಳಚರಂಡಿ ವ್ಯವಸ್ಥೆಗೆ ಅನುಮತಿ ಕೊಟ್ಟಿದ್ದಾರೆ. ಅದರಿಂದ ಇನ್ನು ಕಾರ್ಯರೂಪಕ್ಕೆ ಬಂದರೆ ಇನ್ನು ರಸ್ತೆಗಳು ಕೂಡ ಹಾಳಾಗ್ತದೆ. ಅದರಿಂದ ಬರೀ ಪ್ಯಾಚ್ ವರ್ಕ್ ಮಾಡೋವಂಥದ್ದು ಮಾಡಿ ನೆಕ್ಸ್ಟು ಇನ್ನು 6 ತಿಂಗಳಲ್ಲಿ ಏನು ಈ ಕೆಲಸ ಮುಗಿದ ಮೇಲೆ ಆಮೇಲೆ ಎಲ್ಲ ರಸ್ತೆಗಳನ್ನು ಡಾಂಬರೀಕರಣ ಹಾಗೂ ಕಾಂಕ್ರೀಟ್ ಹಾಕುವಂಥ ವ್ಯವಸ್ಥೆಗಳನ್ನು ನಾವು ಮಾಡೋಕ್ಕೆ ಎಲ್ಲವನ್ನು ತಯಾರಿ ಮಾಡಿದ್ದೀವಿ. ಸರ್, ಹಾಗೆ ಕೂಡ ಕಲ್ಯಾಣ ಯೋಜನೆ ಅಡಿಯಲ್ಲಿ ಬಂದಿರುವಂಥ ಕಿಟ್ಗಳಾಗಿರ್ಬೋದು, ಹಾಗೆ ಕೂಡ ಸೌಲಭ್ಯಗಳಾಗಿರ್ಬೋದು ದೊರಕಿದೆಯಾ ಜನಗಳಿಗೆ ಇಲ್ಲಿವರೆಗೆ? ಖಂಡಿತವಾಗಲೂ ಕೊಟ್ಟಿದ್ದೀವಿ. ಆಟೋ ಇರ್ಬೋದು, ಟಾಟಾ ಎಸ್ ಇರ್ಬೋದು, ಶಿಫ್ಟ್ ಡಿಸೈರ್ ಕಾರು, ಇಂಡಿಕಾ ಕಾರು ಅದು ಕೊಡುವಂಥದ್ದನ್ನು ಕೊಟ್ಟಿದ್ದೀವಿ. ಜೊತೆಗೆ ಮನೆಗಳು ಕಟ್ಟುವಂಥದ್ದು ಕಲ್ಯಾಣ ಶಾಖೆಯಿಂದ ಸುಮಾರು 46 ಮನೆಗಳ ಅಥವಾ ಏನು ಆದೇಶ ಪತ್ರಗಳನ್ನು ಸಹ ಕೊಟ್ಟಿದ್ದೇವೆ. ಜೊತೆಗೆ ಇನ್ನು ಮಹಿಳೆಯರಿಗೆ ಸ್ತ್ರೀಶಕ್ತಿ ಇದರಲ್ಲಿ ಏನು ಸವಲತ್ತುಗಳು ಬರಬೇಕಾಗಿದೆಯೋ ಎಲ್ಲನೂ ಅವರಿಗೆ ಪ್ರಮಾಣ ಪತ್ರಗಳನ್ನು ಕೂಡ ಕೊಟ್ಟಿದ್ದೇವೆ. ಇನ್ನು ಮುಂದಿನ ಇದರಲ್ಲಿ ಈಗ ಏನು ಆ್ಯಕ್ಷನ್ ಪ್ಲಾನ್ ಆಗ್ತಾಯಿದೆ, ಓಕೆ, ಇದರಲ್ಲೆಲ್ಲ ಸೇರಿಸ್ಕೊಂಡಿದ್ದೀವಿ. ಏನೇನು ಸವಲತ್ತುಗಳು ಕಲ್ಯಾಣ ಶಾಖೆಯಿಂದ ಬರಬೇಕಾಗಿದೆಯೋ ಅವೆಲ್ಲನೂ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸರ್, ಹಾಗೆ ಕೂಡ ತಮ್ಮ ವಾರ್ಡ್ಗೆ MLA ಅವ್ರ ಫಂಡ್ ಏನಾದರೂ ಯೂಸ್ ಆಗಿದೆಯಾ? ಅವರು ತಾರತಮ್ಯ ಮಾಡಿದ್ದಾರೆ ಇದರಲ್ಲಿ. ಯಾಕೆಂದರೆ ಅವರು BJP ಇರುವಂಥ ವಾರ್ಡ್ಗಳನ್ನ ಮಾತ್ರ ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದಾರೆ, ಕಾಂಗ್ರೆಸ್ ಇರುವಂಥ ವಾರ್ಡ್ಗಳು ಕೊಡ್ತಾ ಇಲ್ಲ. ನಮಗೆ 1 20 1 60 ಲಕ್ಷ ಕೊಟ್ಟಿದ್ದಾರೆ ಅಷ್ಟೇ, 1-2 ಕೋಟಿ ಒಳಗಡೆ ಕೊಟ್ಟಿರೋದು. ಅವರು ಕೊಟ್ಟಿರೋದು ಇನ್ನು ಬೇರೆ ಥರ ಏನು ಅನುದಾನ ನಮಗೇನು ಕೊಟ್ಟಿಲ್ಲ, ಈ ವಾರ್ಡ್ಗೇನು ಕೊಟ್ಟಿಲ್ಲ. ಬೆಳ್ಳೆಂಡೂರು ಇರ್ಬೋದು, ಒತ್ತೂರು ಇರ್ಬೋದು, ದೊಡ್ಡಕ್ಕೊಂದು ಇರ್ಬೋದು, ಆ ಕಡೆ ಸುಮಾರು 5-6 ಕೋಟಿ ಅನುದಾನ ಕೊಟ್ಟಿದ್ದಾರೆ. ನಮ್ಮ ಏನು ಕಾಂಗ್ರೆಸ್ ಇರುವಂಥ ವಾರ್ಡ್ಗಳಿಗೆ ಕೊಡ್ತಾ ಇಲ್ಲ, ಅವರು ತಾರತಮ್ಯ ಮಾಡ್ತಾ ಇದ್ದಾರೆ. ಖಂಡಿತ ಅದು ಮಾಡಬೇಕು ಚಿಕ್ಕದಾಗಿ ಸ್ಮಾಲ್ ಇದು. ಸರ್, ಹಾಗೆ ಕೂಡ ಮೇಯರ್ ಏನಾದರೂ ವಿಸಿಟ್ ಮಾಡಿದ್ದಾರೆ ನಿಮ್ಮ ವಾರ್ಡಿಗೆ? ಮಾಡಿದ್ದಾರೆ, ಜನ ಮೇಯರ್ಗಳು ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ. ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಹಿಂದೆ ಇದ್ದಂಥ ಮೇಯರ್ಗಳು 20 ಕೋಟಿ ಕೊಟ್ಟಿದ್ರು, ಈಗಿರೋರ್ಗಳನ್ನು 10 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಈಗ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಜೊತೆಗೆ ಇಲ್ಲಿನ ಎಲ್ಲರೂ ಪಕ್ಷಭೇದ ಮತ್ತು ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಇಲ್ಲಿನ ನಮ್ಮ ವಾರ್ಡಲ್ಲಿ ಅಂಥ ಸಮಸ್ಯೆಗಳೇನಿಲ್ಲ, ರಾಜಕೀಯ ವೈಮಾನಿಕ ಏನೂ ಇಲ್ಲ, ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ.
ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಹಾಗೆ ಕೂಡ ಇವಾಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ನಿಮ್ಮ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗ ಯಾಕೆಂದರೆ 10 ವರ್ಷಗಳ ಕಾಲ ಈಗಿರುವಂಥ ಶಾಸಕರ ಅವರು ಕಾರ್ಯವೈಖರಿ ಅವ್ರಿಗೆ ಅಭಿವೃದ್ಧಿ ಕೆಲಸಗಳು ಏನು ಆಗಿದೆ ಏನಿಲ್ಲ ಅನ್ನೋದನ್ನೆಲ್ಲ ಜನತೆ ನೋಡಿದ್ದಾರೆ. ಅದಕ್ಕೆ ಈಗ ಹೊಸಬರಿಗೆ ಒಂದು ಅವಕಾಶ ಕೊಟ್ಟರೆ ಅವ್ರನ್ನೂ ಒಂದು ಸತಿ ನೋಡಬೇಕು, ಅವ್ರನ್ನ ಆಯ್ಕೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಮಾದೇಪುರ ಹೆಚ್ಚಿನ ರೀತಿಯಲ್ಲಿ ಒಂದು ಮಾದರಿಯಾಗಿ ಕ್ಷೇತ್ರ ಆಗಬೇಕು, ನಮ್ಮ ವಾರ್ಡ್ ಕೂಡ ಒಂದು ಮಾದರಿ ಕ್ಷೇತ್ರ ಮಾದರಿ ವಾರ್ಡಾಗಿ ಇದು ಪರಿವರ್ತನೆ ಮಾಡಬೇಕು ಅಂತ ನಾವು ಸಂಕಟಬದ್ಧರಾಗಿ ದುಡಿತಾ ಇದ್ದೀವಿ. ನಮಗೆ ಈ ಸತಿ ಏನು ಹೋದ ಸತಿ ಕೊಟ್ಟಂಥವರು ಅಲ್ಪಮತಗಳಿಂದ ಪರಾಜಿತರಾಗಿದ್ದು ಎ ಸಿ ಶ್ರೀನಿವಾಸ ಅಂತ. ಈ ಸತಿ ಇನ್ನೂ 4.5 ವರ್ಷದಿಂದ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಶೇಕಡ 100ಕ್ಕೆ 100 ಭಾಗ ನಾವು ಗೆಲ್ಲುವಂಥ ದರ್ಶನಗಳು ಯೋಚಿಸ್ತಾ ಇದ್ದಾವೆ. ಅದರಿಂದ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಫೋಕಸ್ ಟಿ ವಿಯಲ್ಲಿ ಆಗ್ತಾಯಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ರಾಜ್ ಟಿ ವಿಯಲ್ಲಿ ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಜನತೆ ಏನು ತೀರ್ಮಾನ ಮಾಡ್ತಾರೆ, ಜನತೆ ಏನು ತೀರ್ಮಾನ ಕೊಡ್ತಾರೆ ನಾವು ಅದಕ್ಕೆಲ್ಲ ತಲೆ ಮಾಡ್ತೀವಿ. ಹಿಂಗಳ್ಳಿ ಗ್ರಾಮದಲ್ಲಿ ನನ್ನ ಹೆಸರು ಮಂಜುನಾಥ್, ಕೆ ಪಿ ಮಂಜುನಾಥ್ ಅಂತ. ಯಾರ ಈ 4 ದಿನದಿಂದೆ ನಾವು BJPಯಲ್ಲಿ ಇದ್ದಿದ್ದು, ಅಲ್ಲಿ ಒಂದು ಕೆಲಸ ಆಗಲ್ಲ, ಒಂದು ಕೆಲಸ ಕೇಳಿದ್ರೆ ರೆಸ್ಪಾನ್ಸ್ ಇಲ್ಲ, ಆ ಕೆಲಸ ಕೇಳಿದವ್ರಿಗೆ ಒಂದು ಫೋನ್ ಇಲ್ಲ. ಅದಾದಮೇಲೆ ಉದಯಣ್ಣಗೆ ಫೋನ್ ಮಾಡಿ ಬೋರ್ಗಳದಾಗಲಿ ಇನ್ನೊಂದಾಗಲಿ ಎಲ್ಲ ಅವರೇ ಮಾಡಿಕೊಟ್ಟಿರೋದು ನಮ್ಮೂರಲ್ಲಿ. ಅವ್ರನಿಂದನೇ ನಮ್ಮೂರಲ್ಲಿ ನೀರಿರೋದು, ಇಲ್ಲ ಅಂದರೆ ನೀರಂತೂ ಇಲ್ಲ. ಒಂದು ಕೆಲಸ ಕೇಳಿ ಕೇಳಿದವ್ರು ಮೀಟಿಂಗ್ ಕರೆಯಲ್ಲ ಅಲ್ಲಿ. ನಿಮಗೆ ಗೊತ್ತಿರುತ್ತೆ ಏನೇನು ಪ್ರಾಬ್ಲಮ್ಸ್ಗಳು ಅನುಭವಿಸಿದ್ದಾರೆ ಜನ ಅಂತ. ನೀರು, ಆ ನೀರು ಉದಯಣ್ಣ ಬಂದಮೇಲೆ ಇದೆ. ಅದು ಬಿಟ್ಟರೆ ನೆಕ್ಸ್ಟು ರೋಡ್ಸು ನಮ್ಮದು ಚಿಕ್ಕದು, ನಮ್ಮ ವೈಟ್ಫೀಲ್ಡಿಂದ ಹಿಂಡಳ್ಳಿವರೆಗೂ ಅಷ್ಟೇ, ಹಿಂಡಳ್ಳಿಯಿಂದ ನಾಗಂಡಳ್ಳಿ ಆಗಲಿ ಚನ್ನಸಂದ್ರ ಆಗಲಿ ರೋಡ್ ಚಿಕ್ಕದಿದೆ. ರೆಸ್ಪಾನ್ಸು ಉದಯಣ್ಣ ಮಾಡ್ತಾವ್ರೆ ಬಿಟ್ಟರೆ ಬೇರೆಯವ್ರ ಕಡೆಯಿಂದ ಆಗ್ತಾಯಿಲ್ಲ. ಅವರಿಲ್ಲ, ಅವ್ರು ಸ್ಪಂದನೆ ಮಾಡಿದ್ದಾರೆ. ಮನೆ ಹತ್ರಕ್ಕೆ ಹೋಗಲಿ 10 ಗಂಟೆ ರಾತ್ರಿ ಫೋನ್ ಹಾಕಲಿ, ಅವ್ರಿಗೆ ಅವ್ರು ಬರೋಕ್ಕಾಗಿಲ್ಲ ಅಂದ್ರೂ ಜನಕ್ಕೆ ತಲುಪಿಸಿದ್ದಾರೆ, ಆ ಕೆಲಸನ ಮಾಡಿಸಿದ್ದಾರೆ. ಅವ್ರು 4 ಜನ ಅವ್ರು ಹುಡುಗರು ಮಾಡ್ಕೊಂಡಿದ್ದಾರೆ. ಫೋನ್ ಹಾಕಿದ ತಕ್ಷಣ ಅವ್ರ ಹುಡುಗರಲ್ಲಿ ಎಂಟ್ರಿ ಆಗ್ತಾರೆ, ಅವ್ರು ಆ ಕೆಲಸನ ಹೇಳ್ತಾರೆ. ಇಂಜಿನಿಯರ್ ಆಗಲಿ, AW ಆಗಲಿ, ಒಂದು ಕರೆಂಟ್ದಾಗಲಿ, ಒಂದು ಇದಾಗಲಿ, ಅವ್ರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅವ್ರು ಅಲ್ಲಿ ಸ್ಪಾಟ್ ಅಲ್ಲಿಲ್ಲ ಅಂದ್ರೂ ಅವ್ರ ಕೆಲಸ ಅಲ್ಲಿ ರೆಸ್ಪಾನ್ಸ್ ಆಗುತ್ತೆ. ಜನ ಹೇಗೆ ಬಂದು ಅವ್ರ ಹತ್ರ ಹೇಳ್ಕೊಂತಾರೆ ಕಷ್ಟ ಸುಖಗಳಾಗಿರ್ಬೋದು, ಅವ್ರ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರನ್ನು? ಮೇಡಮ್ ಅವರೇ, ವಾರ್ಡಿಗೆ ಬಂದಾಗ ಜನ ಅವ್ರು ಇದ್ದೇ ಇರ್ತಾರೆ ಅವ್ರ ಜೊತೆಯಲ್ಲಿ. ಮತ್ತೆ ಅವ್ರ ಫೋನ್ ಕಾಂಟ್ಯಾಕ್ಟ್, ಫೋನ್ ಅಂತೂ ಎದ್ದಿರೇ ಇರಲ್ಲ, ಎನಿ ಟೈಮ್ ಫೋನ್ ಎತ್ತೇ ಇರ್ತಾರೆ. ಮೇನ್ ಫೋನ್ ಕಾಂಟ್ಯಾಕ್ಟ್, ಅವ್ರು ಮಾಡ್ತಾರೋ ಬಿಡ್ತಾರ ಫೋನ್ ರಿಸೀವ್ ಮಾಡ್ತಾರೆ, ಅದು ಮೇನ್. ಅದೇ ಬೇಕಾಗಿರೋದಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮೇಡಮ್, ನನ್ನ ಹೆಸರು ನರಸಿಂಹರಾಜ್ ಅಂತ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ನಾನು. ನಾನಾಗಿದ್ದಾಗ BJPಯಿಂದ ಆಯ್ಕೆ ಹಾಕಿದ್ದನು. ಈಗ ಉದಯ್ ಕುಮಾರ್ ಅವರು ಮಾಡೋ ಕೆಲಸ ನೋಡಿ ಇಷ್ಟಪಟ್ಟು ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಈಗ ಒಂದು 4 ದಿವಸದಿಂದ ಸೇರ್ಪಡೆ ಆಗಿದ್ದೀನಿ. ನಾನು ಮೂಲತಃ RSS ಮೇಡಮ್. ಓಕೆ. RSSಿಂದ ಬಂದವನು. ನಿಂಬವಳ್ಳಿ ಹತ್ರ ಹೋಗಿ ಕೆಲಸ ಕೇಳಿದ್ರೆ ಮೊನ್ನೆ ಒಂದು 6 ತಿಂಗಳಿಂದ ನಮ್ಮ ಊರಲ್ಲಿ ಬರಗಾಲ, ನೀರಿಗೆ ಬರಗಾಲ. ಈ ಕೆ ಪಿ ಮಂಜು ಇವರೆಲ್ಲ ನಾವೆಲ್ಲ ಮೀಟಿಂಗಲ್ಲಿ ಕೇಳಿದ್ವಿ, ನಮಗೆ ಒಂದು 2 ಬೋರ್ ಹಾಕ್ಸ್ಕೊಡಿ ಅಂತ. ಲೆಟ್ರ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ನಮ್ಗೆ ಬೋರ್ ಹಾಕ್ಸ್ಕೊಟ್ಟಿಲ್ಲ. ನಾವು ಉದಯ್ ಕುಮಾರ್ ಅವ್ರನ್ನ ನಮ್ಮ ಬೋರ್ ಬೇಕು ಸರ್, ನೀರು ಬೇಕು ಅಂತಿದ್ದಕ್ಕೆ ರೀಬೋರು ಪ್ರಾವಿಷನ್ನೇ ಇಲ್ಲಂತೆ BJPಯಲ್ಲಿ. ರೀಬೋರ್ಗೆ ಒಂದು 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ, ರೀಬೋರ್ ಹಾಕ್ಸಿದ್ರಿ. ಎಲ್ಲೂ ಈ ವಾರ್ಡಲ್ಲಿ ಎಲ್ಲೂ ಸಿಕ್ಕಿಲ್ಲ ಇನ್ನೂ ಅಷ್ಟು ನೀರು ರೀಬೋರಲ್ಲಿ ಸಿಕ್ಕಿದೆ. ಮತ್ತು ಸುಮಾರು ಒಂದು 8 ರಿಂದ 10 ಬೋರ್ ನೀರು ಹಾಕ್ಬಿಟ್ಟಿದ್ದಾರೆ, ಅದು ರೀಬೋರೇನೆ. ಎಲ್ಲ ರೀಬೋರಲ್ಲಿ ಎಲ್ಲ ನೀರು ಚೆನ್ನಾಗಿ ಬಂದಿದೆ. ಆಮೇಲೆ ಒಂದು ಟ್ಯಾಂಕ್ ಕಟ್ಟಿದ್ದಾರೆ, ಅದ್ರ ಸುಮಾರು ಒಂದು 10 ಲಕ್ಷ ಒಂದು ಕೆಪಾಸಿಟಿ ಇಟ್ಟಿರೋ ಒಂದು ಟ್ಯಾಂಕ್ ಕಟ್ಟಿದ್ದಾರೆ. ಅದರಲ್ಲಿ ಕಪ್ಲಿಂಗ್ ಮೋಟ್ರ್ ಹಾಕಿ ನಮ್ಮೂರಿಗೆ ಮಾತ್ರ ನೀರು ಬರ್ತಿತ್ತು. ಈಗ ಅದರಿಂದ ವಿಜಯನಗರಕ್ಕೆ ನೀರು ಹೋಗುತ್ತೆ, ಅಗದೂರಿಗೆ ನೀರು ಹೋಗುತ್ತೆ, ಹಿಂಡಳ್ಳಿಗೆ ಎಲ್ಲಿಗೂ ನೀರು ಹೋಗ್ತಾ ಇದೆ, ನಾಗಂಡಳ್ಳಿಗೆ ನೀರು ಹೋಗುತ್ತೆ, ಧನ್ಮಂದೆ ಹೋಗುತ್ತೆ. ಮತ್ತು ಈ ಕೈತೋಟ ಒಂದು ಊರಿದೆ ಇಲ್ಲಿ, ದಮ್ಮರಪಳ್ಳಿ ಅಂತ ಒಂದು ಊರಿದೆ, ಅದಕ್ಕೆ ವಾಟರ್ ಮ್ಯಾನ್ ಇಲ್ಲ. ಆ ವಾಟರ್ಮ್ಯಾನ್ ಯಾರಂದರೆ ಆ ಊರಿನವರೇ ಆನ್ ಮಾಡಿ ಬಿಟ್ಕೊತಾರೆ. ಆ ಥರ ಒಂದು ವ್ಯವಸ್ಥೆ ಉದಯ್ ಕುಮಾರ್ ಅವ್ರು ಮಾಡಿಕೊಟ್ಟಿದ್ದಾರೆ. ಖಂಡಿತ ಅವರು ನಾವು ಏನು ಕೇಳಿದ್ರು ನಿಲ್ಲಂದಲ್ಲ. ನೈಟೆಲ್ಲ ನಿಂತು ನಮ್ಗೆ ಹೆಂಗೆ ಬೇಕೋ ಹಂಗೆ ಟಾರ್ ಹಾಕ್ಸ್ಕೊಂಡಿದ್ದೀವಿ ಮೇಡಮ್. ಅಷ್ಟು ಫ್ರೀಡಮ್ ನಮಗೆ ಉದಯ್ ಕುಮಾರ್ ಕೊಟ್ಟಿದ್ದಾರೆ. ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ನಾವು ಇನ್ನು ಯಾರಿಗೆ ಮಾಡಬೇಕು? ಖಂಡಿತ ಸರ್, ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಕೆಲಸ ನಡೆಯುತ್ತೋ ಅಲ್ಲಿ ನೀವು ಮಾಡಲೇಬೇಕಾಗುತ್ತೆ ಆ ಥರ ಸಪೋರ್ಟ್ನ. ಇವಾಗ ನೀವೇ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ ಯಾರು ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಈ ಉದಯ್ ಕುಮಾರ್ ಅವ್ರಿಗೆ ನಾವು ಒಳ್ಳೆ ಹೆಸರು ತರಬೇಕು, ಗೆಲ್ಲಿಸ್ಬೇಕು ಅನ್ನೋ ಉದ್ದೇಶದಿಂದ
ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ಗಫಾರ್ ಬೇಗ್ ಖಂಡಿತ ವೈಟ್ಫೀಲ್ಡ್ನವರು. ಓಕೆ, ಉದಯ್ ಕುಮಾರ್ ಅವರಿದ್ದಾರೆ ಕಾರ್ಪೊರೇಟರ್. ಓಕೆ, ಫಸ್ಟು ವರ್ತೂರು ವಾರ್ಡಲ್ಲಿ ಕಾರ್ಪೊರೇಟರ್ ಆಗಿದ್ದರು. ಓಕೆ, ಮಾರತ್ಹಳ್ಳಿ ಅವರು ಆಗಿದ್ದರು, ನಮ್ಮ ವಾರ್ಡ್ಗೆ ಕರ್ಕೊಂಡು ಬಂದು ಅಗ್ದೂರು ವಾರ್ಡ್ ನಂಬರ್ 84 ಕರ್ಕೊಂಡು ಬಂದು, ಯಾಕಂದರೆ ಒಳ್ಳೆ ಕೆಲಸ ಮಾಡ್ತಾರೆ, ಅದಕ್ಕೆ ಇಲ್ಲೇ ಗೆಲ್ಸ್ಕೊಂಡ್ರಿ ಎಲ್ಲರೂ. ಓಕೆ, ಸೊ ಆ ಥರ ವ್ಯಕ್ತಿ ಬೇಕು ನಮಗೆ. ಖಂಡಿತ, ಇವಾಗ ಏನೇ ಆಗಿರಲಿ, ಏನೋ ಕುಂದುಕೊರತೆ ಆಗಿರಲಿ, ಜನರದ್ದು ಸಮಸ್ಯೆ, ಪೊಲೀಸ್ ಸ್ಟೇಷನ್ಗಳಾಗಿರಲಿ, ಖಂಡಿತ ಸ್ಪೆಷಲ್ ಗ್ರ್ಯಾಂಟ್ಸ್ ತರಬೇಕು, ಸರ್ಕಾರ ಇದೆ ಅವ್ರದ್ದು. ಸಿದ್ದರಾಮಣ್ಣವರು ಒಳ್ಳೆ ಸಿ ಎಂ, ಮೊದಲನೇ ಬಾರಿಗೆ ನಮಗೆ ಒಳ್ಳೆ ಸಿ ಎಂ ಸಿಕ್ಕಿದ್ದಾರೆ. ಎಸ್ ಎಂ ಕೃಷ್ಣಾಜಿ ಆದಮೇಲೆ ಮೊದಲನೇ ಬಾರಿಗೆ ನಮಗೆ ಕರ್ನಾಟಕದಲ್ಲಿ ಒಳ್ಳೆ ಸಿ ಎಂ ಸಿಕ್ಕಿದ್ದಾರೆ. ಅವ್ರದ್ದು ಒಳ್ಳೆ ಭಾಗ್ಯಗಳಿದೆ, ಯಾವುದು ಅಕ್ಕಿ ಭಾಗ್ಯ ಆಗಿರ್ಬೋದು, ಪ್ರತಿ ಭಾಗ್ಯ ಒಳ್ಳೆ ಒಳ್ಳೆ ಬಡವರ ಪರವಾಗಿ ಒಳ್ಳೆ ಭಾಗ್ಯಗಳು ಕೊಟ್ಟಿದ್ದಾರೆ. ಉದಯ್ ಕುಮಾರ್ ಎಲ್ಲೇ ಇರಲಿ, ನಮ್ಮ ಬೆಂಬಲ ಅವ್ರಿಗಿದೆ. ಖಂಡಿತ ಸರ್, ಖಂಡಿತ, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಉದಯ್ ಸರ್ ಅಲ್ಲಿ ನೋಡಿರುವಂಥ ಕ್ವಾಲಿಟಿಗಳೇನು? ಕ್ವಾಲಿಟಿ ಏನು ಅಂತಂದರೆ, ಈಗ ಅದೇ ಹೇಳ್ತಿದ್ದೀನಲ್ಲ, ಒಂದು ಬಡಸ್ತನದಿಂದ ಓದು ಕೇಳಿದವ್ರಿಗೂ ಫೋನ್ ಅಟೆಂಡ್ ಮಾಡ್ತಾರೆ. ಓಕೆ, ಮತ್ತು ಅವ್ರಿಗೇನೇ ಒಂದು ಕುಂದುಕೊರತೆಗಳು ಹೇಳಿದ್ರೆ ಒಂದು ಸ್ಪಂದಿಸ್ತಾ ಇದ್ದಾರೆ. ಅದೇ ಬೇಕಾಗಿ, ಅದು ಮತ್ತು ನೀರು ಇಲ್ಲದೆ ಇರೋ ಕಡೆ ಎಲ್ಲೋ ಫಸ್ಟು ಹೋಗ್ಬಿಟ್ಟು ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ನೀರು ಫಸ್ಟು, ನೀರು ಮತ್ತು ವಿದ್ಯುತ್ತು ಆಗಿರ್ಬೋದು, ಟಾಯ್ಲೆಟ್ಸ್ ಆಗಿರ್ಬೋದು, ತುಂಬಾ ಮತ್ತು UGD ಈಗ ನೆಕ್ಸ್ಟ್ ಏನೋ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ನಾನು ಫಸ್ಟ್ ಇದ್ದಿದ್ದು ನಮ್ಮ ಎಕ್ಸ್ ಕಾರ್ಪೆಟ್ರ್ ಇದ್ರು, ನಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ, ಪಕ್ಕದ ಹಳ್ಳಿ ಪಕ್ಕದ ಊರು ರಿಲೇಷನ್ನು, ಅವರೇ ನಮಗೆ ಒಂದು ಫೋನ್ ಅಟೆಂಡ್ ಮಾಡ್ತಾಯಿದ್ದಿಲ್ಲ, ನಮ್ಮ ಫೋನೇ ಅದು ಡ್ರೈವರ್ ಕಾಲ್ ಮಾಡಿ ನಾವು ಅವರು ಮೀಟಿಂಗಲ್ಲಿ ಏನು 24 ಗಂಟೆ ಮೀಟಿಂಗ್, ಅದೇನು ಮೀಟಿಂಗು ನಮ್ಗೆ ಗೊತ್ತಿಲ್ಲ. ನಾವು ಈ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋಕ್ಕೆ ಮೊದಲು BJP-ನಲ್ಲಿದ್ದಾಗೇ ಈ ವಾರ್ಡ್ಗೆ ಎಷ್ಟು ಸತಿ ಬರ್ತಾ ಇದ್ದಾರೆ, ಎಲ್ರಿಗೂ ಸ್ಪಂದನೆ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ, ಎಲ್ರಿಗೂ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ, ನಿಮ್ಗೆ ಏನು ಬೇಕು, ಯಾವ ಥರ ಇಲ್ಲಿ ಈ ರೋಡಲ್ಲಿ ಏನು ಬೇಕು, ಇಲ್ಲ ಯಾವ ಹಳ್ಳಿನಲ್ಲಿ ಏನು ಬೇಕು, ಯಾರು ಬಡವ್ರಿಗೆ ಯಾವ ಥರ ಅನುದಾನಗಳು ಬಂದಿದೆ, ಒಂದು ಮನೆ ಆಗಿರೋ ಖಂಡಿತ ಈ ಟಾಯ್ಲೆಟ್ ಕಟ್ಟಿಸ್ಕೊಳ್ಳಿ, ಆ ಥರ ಎಲ್ಲ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿ ನೋಡಿ ಇನ್ನೇನು ನಾವು ಅದರಲ್ಲಿ ಯಾರು ಗುರುತಿಸಿದ್ರು ನಮಗೆ ಇದು ಏನು ಯಾವುದೇ ಸ್ಥಾನಗಳು ಕೊಟ್ಟರು ಕೊಟ್ಟಿಲ್ಲ ಅಂದ್ಬಿಟ್ಟು ನಾವು ಇಲ್ಲಿ ಬಂದಿಲ್ಲ. ಖಂಡಿತ ಒಂದು ಇವರೆಲ್ಲ ಒಳ್ಳೆ ಗುಣಗಳು ನೋಡಿ ಅದಕ್ಕೆ ಇದಕ್ಕೆ ಬಂದಿದ್ದೀವಿ ಸರ್. ಹಾಗೆ ಕೂಡ ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅದನ್ನೇ ನಾನು ಹೇಳ್ತಿರೋದು, ಎ ಸಿ ಶ್ರೀನಿವಾಸ್ ಅವರಿಗೆ ತುಂಬ ಅತಿ ಹೆಚ್ಚಿನ ಮತಗಳಿಂದ ಎಲ್ಲ ನಮ್ಮ ಜನತೆ ಮತ್ತು ಯಾರೇ ಆಗಿರ್ಬೋದು ಈ ತಿಳುವಳಿಕೆ ಅವ್ರಿಗೂ ಇದೆ. ಈಗ ಅವ್ರು ಹೇಳ್ದಂಗೆ ದಡ್ರೇನಲ್ಲ, ಖಂಡಿತ ಎಲ್ಲ ದಡ್ರೇನಲ್ಲ, ಒಂದು ಬಡ ಕುಟುಂಬದಲ್ಲಿರೋನಿಗೂ ಪಕ್ಕದ ಮನೆಯಲ್ಲಾದರೂ ತಿಳಿಸಿರ್ತಾರೆ. ಅದೇ ಥರ ಎ ಸಿ ಶ್ರೀನಿವಾಸ್ ಅವ್ರಿಗೆ ತುಂಬ ಹೆಚ್ಚಿನ ಮತಗಳಿಂದ ನಾವೆಲ್ಲ ಸ್ಪರ್ಧಿಸಿ ವಿಧಾನಸಭೆಗೆ ಕಲಿಸಬೇಕು ಅಂತ ನಮ್ಮ ಕೋರಿಕೆ. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.